ನಮ್ಮ ಸ್ಮಾರ್ಟ್ ಕ್ಲಾಸ್ ವಿದ್ಯಾರ್ಥಿಗಳು, ನಾವು ನಿಮ್ಮ 8ನೇ ತರಗತಿ ಗಣಿತ ಭಾಗ 1ರಿಂದ 5ನೇ ಒಂದು ಅಧ್ಯಾಯ ವರ್ಗಗಳು ಮತ್ತು ವರ್ಗಮೂಲಗಳು ಅನ್ನೋ ಒಂದು ಅಧ್ಯಾಯವನ್ನು ತಿಳಿದುಕೊಳ್ತೀವಿ. ಈಗಾಗಲೇ ಅಧ್ಯಾಯ ಸಂಬಂಧಪಟ್ಟಂತೆ ತಮ್ಮಲ್ಲಿ ತಿಳಿದಿರುವಂತೆ ಅಭ್ಯಾಸ 5.3 ಕಂಪ್ಲೀಟ್ ಆಗಿದೆ. 5.4 ನಾವು ತಿಳಿದುಕೊಳ್ತೀವಿ. ಸೊ ಇವತ್ತು ಈ ಒಂದು ವಿಡಿಯೋದಲ್ಲಿ 5.4 ನ ಮುಂದಿನ ಸಮಸ್ಯೆಯನ್ನು ತಿಳಿದುಕೊಳ್ಳೋಣ. ಸಿಂತ ಬಹಳಷ್ಟು ಬೇಗ ಬರ್ತಾ ಇರುತ್ತೆ, ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಮತ್ತೆ ನಿಮ್ಮ ಫ್ರೆಂಡ್ಸ್ ವಿಡಿಯೋನ ಶೇರ್ ಮಾಡಿ. ಬನ್ನಿ ಮುಂದಿನ ಸಮಸ್ಯೆಗಳನ್ನ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, 5.4 ಇದು ನಿಮ್ಮ 8ನೇ ತರಗತಿ ಗಣಿತ ಭಾಗ 1ರ 5ನೇ ಅಧ್ಯಾಯ ವರ್ಗಗಳು ಮತ್ತು ವರ್ಗ ಮೂಲಗಳು. ಸೊ ಅದರಲ್ಲಿ ನಾವೀಗ ಮೊದಲನೇ ಮುಖ್ಯ ಪ್ರಶ್ನೆಯನ್ನ ಬಿಡಿಸಿಕೊಳ್ತಾ ಇದ್ದೀವಿ. ಸೊ ತಮಗೆಲ್ಲ ತಿಳಿದಿರುವಂತೆ ಇದರಲ್ಲಿ 12 ಸಮಸ್ಯೆಗಳಿವೆ. ಹಿಂದಿನ ವಿಡಿಯೋದಲ್ಲಿ ನಾವು 8 ಸಮಸ್ಯೆಗಳವರೆಗೆ ಬಿಡಿಸ್ಕೊಂಡ್ಬಿಟ್ಟಿದ್ದೀವಿ. ಸೊ ಇವತ್ತು ಈ ಮೊದಲನೇ ಮುಖ್ಯ ಪ್ರಶ್ನೆ ನಾವು ಕಂಪ್ಲೀಟ್ ಮಾಡ್ಕೊಳ್ಳೋಣ. ಸೊ ಈಗಾಗಲೇ ವಿದ್ಯಾರ್ಥಿಗಳೇ ತಮಗೆಲ್ಲ ಭಾಗಾಕಾರ ವಿಧಾನ ಇದು ಮೋಸ್ಟ್ಲಿ ಕ್ಲಿಯರ್ ಆಗಿರಬಹುದು. ಸೊ ಯಾವ ರೀತಿ ನಾವು ಈ ಸಮಸ್ಯೆಗಳನ್ನ ಬಿಡಿಸ್ಕೊಳ್ಬೇಕು ಈ ತರ ತುಂಬ ತಿಳಿದಿರಬಹುದು. ಅದೇ ಒಂದು ಐಡಿಯಾನ ಯೂಸ್ ಮಾಡ್ಕೊಂಡ್ಬಿಟ್ಟು ಇವತ್ತು ನಾವು ಇದನ್ನ ಮುಂದುವರಿಸೋಣ. ಓಕೆನಾ? ಹಾ, ತಾವೇನಾದ್ರೂ ಈ ಸಮಸ್ಯೆಗಳನ್ನ ಈಗಾಗಲೇ ಸಾಲ್ವ್ ಮಾಡ್ಕೊಂಡ್ಬಿಟ್ಟಿದ್ರೆ ವೆರಿಫೈ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ತಾವೇನಾದ್ರೂ ಮಿಸ್ ಮಾಡ್ಕೊಂಡಿದ್ದೀರ ಅಥವಾ ತಮ್ಮ ಸಮಸ್ಯೆಗಳು ಕರೆಕ್ಟ್ ಆನ್ಸರ್ ಹೊಂದಿದೀವಿ ಅಂತ. ಓಕೆನಾ? ಬನ್ನಿ. ಸೊ ಫಸ್ಟ್ ಆಫ್ ಆಲ್ ಸೊಲ್ಯೂಷನ್, ಮೊದಲಿಗೆ ಕೊಟ್ಟಂತ ಈ ಸಂಖ್ಯೆನ ಬರೆದುಕೊಳ್ಳಿ, 576. ಓಕೆ, ಮೊದಲಿಗೆ ಇಲ್ಲಿ ರೇಖೆಗಳನ್ನ ಎಳೆದುಕೊಳ್ಳಿ. ಅದ ನಂತರ ಫಸ್ಟ್ ವಿದ್ಯಾರ್ಥಿ ತಮ್ಮೆಲ್ಲ ತಿಳಿದಿರುವಂತೆ ಏನು ಗ್ರೂಪಿಂಗ್, ಗುಂಪು ಮಾಡುವುದು ನೆನಪಿರಬೇಕಲ್ಲ. ಸೊ ಈ ಬದಿಯಿಂದ ಅಂದ್ರೆ ಈ ಕೊನೆಯ ಬಿಡಿ ಸ್ಥಾನದಿಂದ ತಾವು ಎರಡೆರಡು ಸಂಖ್ಯೆನ ಗುಂಪು ಮಾಡಬೇಕು. ಸೊ ಎರಡು ಸಂಖ್ಯೆ ಒಂದು ಗುಂಪಾಯ್ತು, ನೆಕ್ಸ್ಟ್ ಇಲ್ಲಿ ಒಂದೇ ಒಂದು ಸಂಖ್ಯೆ ಉಳಿತಾ ಇದೆ, ಇದರ ಅರ್ಥ ಅಂಕಿ ಉಳಿತಾ ಇದೆ, ಅದನ್ನ ಒಂದೇ ಗುಂಪಿನಲ್ಲಿ ಬರೆದು ಬಿಡಿ. ಓಕೆ, ಈಗ 5 ನಮ್ಮ ಟಾರ್ಗೆಟ್. ಸೊ ಇದನ್ನ ನಾವಿಲ್ಲಿ ಬಿಡಿಸಿಕೊಳ್ಳಬೇಕು. ಅದಕ್ಕಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳ್ಕೊಂಡ್ಬಿಟ್ಟಿದ್ದೀರ, ಇನ್ನು 5 ಒಂದು ವರ್ಗ ಸಂಖ್ಯೆನಾ? ಅಲ್ಲ. ಹಾಗಾದ್ರೆ 5ಕ್ಕಿಂತ ಚಿಕ್ಕದಿರುವಂತ ಒಂದು ವರ್ಗ ಸಂಖ್ಯೆ ಯಾವುದು? 4, ಹೌದಲ್ಲ. ಸೊ 4 ಯಾವ ಸಂಖ್ಯೆಯಲ್ಲಿ ಬರುತ್ತೆ? 2×2. ಸೊ ತಾವಿಲ್ಲಿ ಯಾವ ಸಂಖ್ಯೆ ಅಥವಾ ಅಂಕಿನ ತೆಗೆದುಕೊಂತೀರಾ ಅದೇ ಅಂಕಿ ಅಥವಾ ಸಂಖ್ಯೆನ ತಾವಿಲ್ಲಿ ಗುಣಿಸಿಕೊಳ್ಳಬೇಕು. ಇದು ಇಂಪಾರ್ಟೆಂಟ್. ಓಕೆ, ಈಗ ವಿದ್ಯಾರ್ಥಿಗಳು 5ರಲ್ಲಿ 4ನ್ನ ಮೈನಸ್ ಮಾಡಿದರೆ 1 ಉಳಿಯಿತು. ಸೊ ನಾನು ಮಾಡ್ಬೇಕು ನೆಕ್ಸ್ಟ್, ನೆನಪಿದೆಯಲ್ಲ, ಈ 2ನ್ನ ಇಲ್ಲಿ ಬರೆದ್ಕೊಂಡ್ಬಿಟ್ಟು ಅದನ್ನ ಪ್ಲಸ್ ಮಾಡ್ಕೊಳ್ಳಿ. 2+2 ಇದಾಯ್ತು 4. ಇನ್ನು ನೆಕ್ಸ್ಟ್, ಈ 76 ಎರಡೂ ಅಂಕಿಗಳನ್ನ ಇಲ್ಲಿ ಕೆಳಗೆ ತೆಗೆದುಕೊಂಡು ಬಿಡಿ. ಓಕೆ, ಸೊ 176 ಆಯ್ತು. ಈಗ 4ರ ಮುಂದೆ ನಾವು ಇಲ್ಲಿ ಒಂದು ಅಂಕಿಯನ್ನ ತೆಗೆದುಕೋಬೇಕು. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದೀವಿ. ಫಾರ್ ಎಕ್ಸಾಂಪಲ್, ನಮ್ಮ ಹತ್ರ 4 ಇದೆ. ಈಗ 4ರ ಮುಂದೆ ನಾನು 4 ಅಂತ ತೆಗೆದುಕೊಂಡ್ಬಿಟ್ರೆ ನಾನು ಅದನ್ನ 4ರಿಂದಲೇ ಗುಣಿಸಬೇಕು, ಹೌದಲ್ಲ. 4ರ ಮುಂದೆ ನಾನು 6ನ್ನ ತೆಗೆದುಕೊಂಡ್ಬಿಟ್ರೆ 6ರಿಂದಲೇ ಗುಣಿಸಬೇಕು, ಹೌದಲ್ಲ. ಇದರ ಅರ್ಥ ಏನು? 4×4 ಇದು 16. 4×4 ಇದು 16+1 17. ನೋಡಿ, ನಮ್ಮ ಉತ್ತರ ದೊರೆಯಿತು. ಇದರ ಅರ್ಥ ಇಲ್ಲಿ ನಾವು 4ನ್ನ ಬರೆದ್ಕೊಂಡ್ಬಿಟ್ಟು ಅದನ್ನ 4ರಿಂದಲೇ ಗುಣಿಸಬೇಕು. ಸೊ 44×4, ಹಾ ನೆನಪಿಟ್ಕೊಳ್ಳಿ, 44×24 ಅಲ್ಲ, 44×4 ಇಷ್ಟಾಯ್ತು 176. ಸೊ ಇದು 7 − 7 = 0, 1 − 1 = 0. ಸೊ ನೋಡಿ, ಶೇಷ 0 ಬಂದ್ಬಿಡ್ತು. ಇದರ ಅರ್ಥ ಇಲ್ಲಿ ಇದೆಯಲ್ಲ, ಇದೇ ನಮ್ಮ ಉತ್ತರ. ಸೊ ಆದ್ದರಿಂದ 576 ಇದರ ವರ್ಗಮೂಲ ಎಷ್ಟಪ್ಪ ಅಂದ್ರೆ ಇದು ನೋಡಿ 24. ಸೊ ಇದು ವಿದ್ಯಾರ್ಥಿಗಳೇ ನಮಗೆ ಬೇಕಾದಂತಹ ಉತ್ತರ. ಕ್ಲಿಯರ್ ಆಯ್ತಲ್ಲ 9ನೇ ಸಮಸ್ಯೆ. ಓಕೆ, ಈಗ ನೆಕ್ಸ್ಟ್ 10ನೇ ಸಮಸ್ಯೆ ತಿಳಿದುಕೊಳ್ಳೋಣ, ಬನ್ನಿ. ಈಗ ವಿದ್ಯಾರ್ಥಿಗಳೇ 10ನೇ ಸಮಸ್ಯೆ. ಓಕೆ, ಮೊದಲಿಗೆ ಸೊಲ್ಯೂಷನ್ ನಲ್ಲಿ ಕೊಟ್ಟಂತ ಸಂಖ್ಯೆಯನ್ನ ಬರೆದ್ಕೊಂಡ್ಬಿಡಿ, 1024. ಓಕೆ, ಇದಕ್ಕೆ ಮೊದಲಿಗೆ ರೇಖೆಗಳನ್ನ ಎಳೆದ್ಕೊಂಡ್ಬಿಡಿ. ನೆಕ್ಸ್ಟ್ ವಿದ್ಯಾರ್ಥಿ ಏನ್ ಮಾಡ್ಬೇಕು? ಗುಂಪನ್ನ ಮಾಡಬೇಕು. ಬಿಡಿ ಸ್ಥಾನದಿಂದ ಪ್ರಾರಂಭಿಸಿ ಎರಡೆರಡು ಅಂಕಿಯ ಒಂದು ಗುಂಪು. ಸೊ ಇದು ಒಂದು ಗುಂಪು, ನೆಕ್ಸ್ಟ್ ಇದೊಂದು ಗುಂಪು. ಓಕೆ, ಸೊ ಇಲ್ಲಿ 2 ಗುಂಪುಗಳಾದವು. ಈಗ ನೋಡಿ, ಮೊದಲನೇ ಒಂದು ಗುಂಪು 2 ಅಂಕಿಗಳನ್ನು ಹೊಂದಿದೆ. ಹಿಂದಿನ ಸಮಸ್ಯೆಯಲ್ಲಿ ಮೊದಲನೇ ಗುಂಪು 1 ಅಂಕಿಯನ್ನು ಹೊಂದಿತ್ತು. ಸೊ ರೀತಿ ಬದಲಾವಣೆ ಆಗ್ತಾ ಇರುತ್ತೆ, ಅದನ್ನ ಟೆನ್ಷನ್ ಮಾಡ್ಕೋಬೇಡಿ. ಜಸ್ಟ್ ನಮಗೆ ಮೆಥಡ್, ಒಂದು ವಿಧಾನ ತಿಳಿದಿದ್ರೆ ಸಾಕು, ಅದೇ ಪ್ರಕಾರ ಬಿಡಿಸ್ಕೊಂಡು ಹೋಗ್ತಾ ಇರಿ. ಓಕೆ, 10 ಇದು ಒಂದು ವರ್ಗ ಸಂಖ್ಯೆನಾ? ಹಾ, ಹಾಗಾದ್ರೆ 10ಕ್ಕಿಂತ ಚಿಕ್ಕದಿರುವಂತ ವರ್ಗ ಸಂಖ್ಯೆ ಯಾವುದು? ನೆನಪಿಗೆ ಬಂದ? ನೋಡಿ, ಅದೇ ವಿದ್ಯಾರ್ಥಿಗಳು, ಅದು 9. 9 ಬರುವುದು 3×3, ಹೌದಲ್ಲ.
ಇದನ್ನ ಮನಸ್ಸು ಮಾಡ್ಕೊಳ್ಳಿ, ಹತ್ತರಲ್ಲಿ ಒಂಬತ್ತನ್ನ ಮನಸ್ಸು ಮಾಡಿದರೆ ಉಳಿಯುವುದು ಒಂದು. ಈ ಮೂರನ್ನ ಏನ್ ಮಾಡ್ಬೇಕು, ಹಾ ಇಲ್ಲಿ ತಂದು ಪ್ಲಸ್ ಮಾಡ್ಕೋಬೇಕು. ಸೊ ಮೂರು ಪ್ಲಸ್ ಮೂರು ಇದಾಯ್ತು ಆರು. ಹಾ ಒಂಬತ್ತು ಅಂತ ಬರ್ಕೋಬೇಡಿ, ಮೂರು ಪ್ಲಸ್ ಮೂರು ಆರು. ನೆಕ್ಸ್ಟ್ ಈ ಇಪ್ಪತ್ನಾಲ್ಕರ ಗುಂಪು ಇದೆಯಲ್ಲ, ಇದನ್ನ ಕಂಪ್ಲೀಟ್ ಆಗಿ ಇಲ್ಲಿ ಕೆಳಗೆ ತೆಗೆದುಕೊಂಡ್ಬಿಡಿ. ಇಪ್ಪತ್ನಾಲ್ಕು, ಈಗ ನಮ್ಮ ಹತ್ತಿರ ಆರು ಇದೆ. ಸೊ ನಾವಿಲ್ಲಿ ತೆಗೆದುಕೊಳ್ಳುವಂತ ಅಂಕಿಯನ್ನೇ ಇಲ್ಲಿ ಸಹ ತೆಗೆದುಕೋಬೇಕು. ಫಾರ್ ಎಕ್ಸಾಂಪಲ್, ನಾನಿಲ್ಲಿ ನಾಲ್ಕನ್ನ ಬರೆದುಕೊಂಡ್ರೆ ನಾನು ಅದನ್ನ ನಾಲ್ಕರಿಂದಲೇ ಗುಣಾಕಾರ ಮಾಡಬೇಕು. ನೆಕ್ಸ್ಟ್ ಅಥವಾ ನಾನಿಲ್ಲಿ ಆರು ಮತ್ತೆ ಇಲ್ಲಿ ಎಂಟನೇ ತೆಗೆದುಕೊಂಡ್ಬಿಟ್ರೆ ಅದನ್ನ ಎಂಟರಿಂದಲೇ ಗುಣಾಕಾರ ಮಾಡಬೇಕು. ಹೌದಲ್ಲ, ಈಗ ಮೊದಲು ಇದನ್ನ ಚೆಕ್ ಮಾಡ್ಕೊಂಡು ಬನ್ನಿ. ನಾಲ್ಕು ಗುಣಾಕಾರ ನಾಲ್ಕು ಇದು ಹದಿನಾರು, ನಾಲ್ಕು ಗುಣಾಕಾರ ಆರು ಇದು ಇಪ್ಪತ್ನಾಲ್ಕು ಪ್ಲಸ್ ಒಂದು ಇಪ್ಪತ್ತೈದು. ಇದು ನೋಡಿ 124ಕ್ಕಿಂತ ದೊಡ್ಡದಾಗ್ತಾ ಇದೆ. ಇದರ ಅರ್ಥ 64ರ ಮುಂದೆ ಯಾವುದೇ ಸಂಖ್ಯೆ ತೆಗೆದುಕೊಂಡ್ಬಿಟ್ರೆ ಅದು ಯೂಶುವಲ್ ಆಗಿ ದೊಡ್ಡದಾಗೋದು. ಸೊ ಇದರ ಅರ್ಥ ನಾವು ಚಿಕ್ಕ ಸಂಖ್ಯೆ ನೋಡ್ಕೋಬೇಕು. ನಾನು ಅದನ್ನ 62 ಅಂತ ತೆಗೆದುಕೊಂಡ್ಬಿಡ್ತೀನಿ. ಏಕಪ್ಪ ಎರಡು ಅಂತಂದ್ರೆ ಇಲ್ಲಿ ನೋಡಿ, ಎರಡು ಗುಣಾಕಾರ ಎರಡು ನಾಲ್ಕು. ಸೊ ನಮ್ಗೆ ಇಲ್ಲಿ ಬಿಡಿಸ ಅಂದ್ರೆ ನಾಲ್ಕು ಇದೆ. ಅಂತಹ ಅಂಕಿಗಳನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ವಿದ್ಯಾರ್ಥಿಗಳು. ಇಲ್ಲಿ ಸಹ ನೋಡಿ, ಎಂಟು ಗುಣಾಕಾರ ಎಂಟು 64, ಹೌದಲ್ಲ. ಸೊ ಇದರ ಅರ್ಥ ಇಲ್ಲಿ ಎರಡು ಅಥವಾ ಎಂಟು ಇರುವಾಗ ಮಾತ್ರ ನಾವು ಇದನ್ನ ಶೇಷವನ್ನ ಸೊನ್ನೆ ಪಡೆಯಬಹುದು. ಇದನ್ನ ಟ್ರೈ ಮಾಡ್ಕೊಳ್ಳೋಣ. ಆರು ಗುಣಾಕಾರ ಎರಡು ಹನ್ನೆರಡು. ಸೊ ನೋಡಿ, ನಮಗೆ ಬೇಕಾದಂತ ಗುಣಲಬ್ಧ ದೊರೆಯಿತು. ಸೊ ಇದರ ಅರ್ಥ ಇಲ್ಲಿ ಎರಡು ಮತ್ತೆ ಇಲ್ಲಿ ಎರಡು ಬರಬೇಕು. ಓಕೆ, ಸೊ 62 ಗುಣಾಕಾರ ಎರಡು ಇದು 124. ನಾಲ್ಕು ಮೈನಸ್ ನಾಲ್ಕು ಸೊನ್ನೆ, ಎರಡು ಮೈನಸ್ ಎರಡು ಸೊನ್ನೆ, ಒಂದು ಮೈನಸ್ ಒಂದು ಸೊನ್ನೆ. ಇದರ ಅರ್ಥ ವಿದ್ಯಾರ್ಥಿಗಳೇ, 1024 ಇದರ ವರ್ಗ ಮೂಲ ಎಷ್ಟಪ್ಪ ಅಂತಂದ್ರೆ ಇದು ನೋಡಿ 32. ಇದು ನಮಗೆ ಬೇಕಾದಂತಹ ಉತ್ತರ ವಿದ್ಯಾರ್ಥಿಗಳೇ. ಅದಕ್ಕೆ ಒಂದು ಬಾಕ್ಸ್ ಹಾಕೊಂಡ್ಬಿಡಿ. ಓಕೆ, ಹಾ ಇಲ್ಲಿದೆಯಲ್ಲ ಈ ಒಂದು ಸೆಕ್ಷನ್, ಇದು ವಿದ್ಯಾರ್ಥಿ ನಮಗೆ ಬೇಡವಾದಂತ ಸೆಕ್ಷನ್. ಇದು ರಫ್ ವರ್ಕ್, ನಾವು ಇದನ್ನ ಲಾಸ್ಟ್ ಪೇಜ್ ನಲ್ಲಿ ಮಾಡ್ಕೋಬೇಕು. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಇದನ್ನ ತಿಳಿಸಲಾಗಿದೆ. ಇಷ್ಟು ನಮಗೆ ಬೇಕಾದಂತ ಸಮಸ್ಯೆ. ಈಗ ಹತ್ತನೇ ಸಮಸ್ಯೆ ಕಂಪ್ಲೀಟ್ ಆಯ್ತು. ಇನ್ನು ಕೇವಲ ಎರಡೇ ಎರಡು ಸಮಸ್ಯೆಗಳು, ಮೊದಲನೇ ಮುಖ್ಯ ಪ್ರಶ್ನೆ ಉಳಿದಿವೆ, ಅವುಗಳನ್ನು ಸಹ ಬಿಡಿಸಿಕೊಳ್ಳೋಣ ಬನ್ನಿ. ವಿದ್ಯಾರ್ಥಿ 11ನೇ ಸಮಸ್ಯೆ, ಸೊಲ್ಯೂಷನ್ ನಲ್ಲಿ ಮೊದಲಿಗೆ ಕೊಟ್ಟಂತ ಸಂಖ್ಯೆಯನ್ನ ಬರೆದ್ಕೊಂಡ್ಬಿಡಿ, 3136. ಓಕೆ, ಲೈನ್ ಹೇಳ್ಕೊಳ್ಳಿ ವಿದ್ಯಾರ್ಥಿ. ಮೊದಲಿಗೆ ಏನ್ ಮಾಡ್ಬೇಕು, ಹಾ ವೆರಿ ಇಂಪಾರ್ಟೆಂಟ್, ಗುಂಪು. ಸೊ ಬಿಡಿ ಸ್ಥಾನದಿಂದ ಪ್ರಾರಂಭಿಸಿ ಎರಡು ಅಂಕಿ ಒಂದು ಗುಂಪು, ಮತ್ತೆ ಎರಡು ಅಂಕಿಯ ಒಂದು ಗುಂಪು. ಸೊ ಈ ರೀತಿ ಮೊದಲಿಗೆ ಗುಂಪನ್ನು ಮಾಡ್ಕೊಂಡ್ ಬಿಡಿ. ಓಕೆ, ಈಗ 31, ಇದು ಒಂದು ವರ್ಗ ಸಂಖ್ಯೆನ ಚೆಕ್ ಮಾಡ್ಕೊಳ್ಳಿ. ಹಾ 31 ವರ್ಗ ಸಂಖ್ಯೆ ಆಗಿಲ್ಲ. ಹಾಗಾದರೆ 31ಕ್ಕಿಂತ ಚಿಕ್ಕ ವರ್ಗ ಸಂಖ್ಯೆ ಯಾವುದು? ಸ್ವಲ್ಪ ಚಿಕ್ಕದಾಗಿರಬೇಕು, ಬಹಳಷ್ಟು ಚಿಕ್ಕದಲ್ಲ. ಸೊ 31ಕ್ಕಿಂತ ಸ್ವಲ್ಪ ಚಿಕ್ಕದಾದಂತ ಒಂದು ವರ್ಗ ಸಂಖ್ಯೆ ಅಂದರೆ ವಿದ್ಯಾರ್ಥಿಗಳದು 25, ಹೌದಲ್ಲ. ಸೊ ಈಗಾಗಲೇ ನಾನು ಮೊದಲನೇ ಒಂದು ವಿಡಿಯೋ, ಈ ಅಧ್ಯಾಯದ ಮೊದಲನೇ ವಿಡಿಯೋದಲ್ಲಿ ಅಥವಾ ಎರಡನೇ ವಿಡಿಯೋದಲ್ಲಿ ತಮಗೆ ಹೇಳಿದ್ದೀನಿ, ಏನು ಕನಿಷ್ಠ 20ರವರೆಗೆಯಾದರೂ ತಮಗೆ ವರ್ಗ ಸಂಖ್ಯೆ ನೆನಪಿನಲ್ಲಿರಬೇಕು, ಅಂದಾಗ ಮಾತ್ರ ಇಂಥ ಸಮಸ್ಯೆಗಳು ಈಸಿ ಆಗಲಿವೆ. ಓಕೆ ವಿದ್ಯಾರ್ಥಿಗಳೇ, ಸೊ 31ಕ್ಕಿಂತ ಚಿಕ್ಕ ವರ್ಗ ಸಂಖ್ಯೆ ಅದು 25, ಅದು ಬರುವುದು 5 ಗುಣಾಕಾರ 5, ಹೌದಲ್ಲ. ಈಗ ಇದನ್ನ ಮನಸ್ಸು ಮಾಡ್ಕೊಳ್ಳಿ, 1ರಲ್ಲಿ 5ನ್ನ ಮನಸ್ಸು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಸೊ ಈ ರೀತಿ ತೆಗೆದುಕೊಂಡ್ಬಿಟ್ಟು 11ರಲ್ಲಿ 5ನ್ನ ಕಳೆದರೆ ಅದು 6 ಉಳಿಯುವುದು, 3ರಲ್ಲಿ ಮತ್ತೆ 3ನ್ನ ಮನಸ್ಸು ಮಾಡಿದರೆ ಅದು 0. ಇದರ ಅರ್ಥ ಈಗ 36ನ ನಾವು ಕೆಳಗೆ ತೆಗೆದುಕೊಳ್ಳಬೇಕು. ಸೊ ಇಲ್ಲಿ ಉಳಿಯುವುದು 636. ಇದನ್ನ ಏನ್ ಮಾಡ್ಬೇಕು, ಹಾ ಇಲ್ಲಿ ತೆಗೆದುಕೊಂಡ್ಬಿಟ್ಟು ಅದನ್ನ ಪ್ಲಸ್ ಮಾಡ್ಬೇಕು. ಸೊ 5 + 5 10 ಆಯಿತು. ಈಗ ವಿದ್ಯಾರ್ಥಿ ನಮ್ಮ ಹತ್ರ 10 ಅಂತ ಒಂದು ಸಂಖ್ಯೆ ಇದೆ. ಈಗ ನಮಗೆ ಈ ಸಂಖ್ಯೆ ಬರಬೇಕು, ಅಂದ್ರೆ 636 ಬರಬೇಕು. ಸೊ ಇಲ್ಲಿ ತೆಗೆದುಕೊಂಡಂತ ಅಂಕಿಯನ್ನೇ ನಾವಿಲ್ಲಿ ಬರೆದುಕೋಬೇಕು, ಹೌದಲ್ಲ. ಸೊ ನಾನಿಲ್ಲಿ 4 ಅಂತ ತೆಗೆದುಕೊಂಡ್ಬಿಟ್ರೆ ಇಲ್ಲಿಯೂ ಸಹ 4 ಅಂತಾನೆ ತೆಗೆದುಕೋಬೇಕು. ನೆಕ್ಸ್ಟ್, ಅಥವಾ ಇದು 10 ಇದೆ, ನಾನಿಲ್ಲಿ 6 ಅಂತ ತೆಗೆದುಕೊಂಡ್ಬಿಟ್ರೆ 6ನ್ನೇ ತೆಗೆದುಕೊಳ್ಳಬೇಕು, ಹೌದಲ್ಲ. ಚೆಕ್ ಮಾಡ್ಕೊಳ್ಳೋಣ ಬನ್ನಿ, 4 ಗುಣಾಕಾರ 4 16. ಸೊ ನೋಡಿ, ಬಿಡಿ ಸ್ಥಾನದಲ್ಲಿ ಅಂಕಿ ದೊರೆಯಿತು. 4 ಗುಣಾಕಾರ 0 ಇದು 0. ಸೊ 1 ಹಾಗೆ ಬರುತ್ತೆ, ಆದ್ರೆ ನಮ್ಗೆ ಇಲ್ಲಿ 3 ಬೇಕು. ಇದರ ಅರ್ಥ ಇದು ನಮಗೆ ಬೇಕಾದಂತ ಸಂಖ್ಯೆ ಅಲ್ಲ. ಇದನ್ನ ಚೆಕ್ ಮಾಡ್ಕೊಳ್ಳೋಣ, 6 ಗುಣಾಕಾರ 6 36. 6 ಗುಣಾಕಾರ 0 0 ಆಯ್ತು. ಸಿ 3 ಹಾಗೆ ಬರುತ್ತೆ. ಸೊ ನೋಡಿ, 36 ದೊರೆಯಿತು. 6 ಗುಣಾಕಾರ 1
ಆರು ಸಿದ್ಧರಾರ್ಥ ವಿದ್ಯಾರ್ಥಿಗಳ ಇಲ್ಲಿರುವಂತ ಅಂಕಿಯು ಅದು ಆರು ಇಲ್ಲಿ ಹಾಗೂ ಇಲ್ಲಿ ಬರೆದ್ಕೋಬೇಕು. ನೆನಪಿನಲ್ಲಿಟ್ಕೊಂಡು ತಾವೇ ಬರೆಯಬೇಕು. ಜಸ್ಟ್ ಇಲ್ಲಿ ಬರೆದ್ಬಿಟ್ಟು ಇಲ್ಲಿ ಬರೆದಿದ್ರೆ ಅದು ತಪ್ಪಾಗುತ್ತೆ. ಸೊ ಕಾನ್ಸಂಟ್ರೇಟ್ ಮಾಡಿ ಎರಡೂ ಬದಿಯಲ್ಲಿ ಅದನ್ನ ಬರೆದ್ಕೊಂಡ್ಬಿಡಿ. ಓಕೆ, ಹಾ ಇಲ್ಲಿ ಬರೆದಿದ್ರೆ ಓಕೆ, ಆದ್ರೆ ಇಲ್ಲಿ ಬರೆಯಲೇಬೇಕು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 106 ಗುಣಾಕಾರ 6, ಇದು 636 ಆಯ್ತು. ಸೊ ಆರಲ್ಲಿ 6 ಅನ್ನು ಮೈನಸ್ ಮಾಡಿದರೆ 0 0 ನೆಕ್ಸ್ಟ್ 0. ಸೊ ನೋಡಿ ಶೇಷ 0 ಬಂದ್ಬಿಡ್ತು. ಇದರ ಅರ್ಥ ವಿದ್ಯಾರ್ಥಿಗಳೇ 3136 ಇದರ ವರ್ಗಮೂಲವು ಎಷ್ಟಪ್ಪ ಅಂದ್ರೆ ಇಲ್ಲಿದೆ ನೋಡಿ 56. ಸೊ ಇದು ನಮಗೆ ಬೇಕಾದಂತಹ ಬೆಲೆ. ಏತಲ್ಲ ಈಸಿ ಆಗಿವೆಲ್ಲ. ಜಸ್ಟ್ ನಮ್ಗೆ ಇಂತಹ ಸಂಖ್ಯೆಗಳ ಒಂದು ಐಡಿಯಾ ಬರ್ಬೇಕಪ್ಪ ಅಂತ ಹೇಳಿ ಇಲ್ಲಿ 12 ಸಮಸ್ಯೆ ತಮಗೆ ನೀಡಲಾಗಿದೆ. ಮೋಸ್ಟ್ಲಿ ಈಗ 11ನೇ ಸಮಸ್ಯೆಲಿ ತಾವು ಈ ಐಡಿಯಾನ ತಿಳ್ಕೊಂಡಿರ್ಬೋದು ಅಂತ ಭಾವಿಸ್ತೀನಿ. ಕೊನೆಯ ಸಮಸ್ಯೆಯನ್ನು ಬಿಡಿಸೋಣ, ಬನ್ನಿ. ಮೊದಲನೇ ಮುಖ್ಯ ಪ್ರಶ್ನೆ, ಕೊನೆಯ ಸಮಸ್ಯೆ 900. ಸೊ ಸೊಲ್ಯೂಷನ್ ನಲ್ಲಿ 900 ಅಂತ ಮೊದಲಿಗೆ ಬರೆದ್ಕೊಂಡ್ಬಿಡಿ, ನಂತರ ಲೈನ್ ಹಾಕೊಳ್ಳಿ. ನೆಕ್ಸ್ಟ್ ಏನ್ ಮಾಡ್ಬೇಕು? ಗ್ರೂಪಿಂಗ್. ಸೊ ಗುಂಪು ಮಾಡಬೇಕು. ಎರಡು ಅಂಕಿ ಒಂದು ಗುಂಪು, ಇಲ್ಲಿ ಜಸ್ಟ್ ಒಂದೇ ಅಂಕಿ ಉಳಿತಾ ಇದೆ. ಓಕೆ, ಈಗ 9 ಒಂದು ವರ್ಗ ಸಂಖ್ಯೆನಾ? ಹಾ, ಇದು ವರ್ಗ ಸಂಖ್ಯೆ ಆಗಿದೆ. ಯಾವ ಸಂಖ್ಯೆ ವರ್ಗ ಸಂಖ್ಯೆ? 3ರ ವರ್ಗ. ಸೊ 3 ಗುಣಾಕಾರ 3, 9. ವಿದ್ಯಾರ್ಥಿಗಳು 9 - 9 ಎಷ್ಟಾಯ್ತು? 0. ಈ 3ನ ಇಲ್ಲಿ ಬರೆದುಕೊಂಡು ಬಿಡಿ. ಓಕೆ, 3 + 3 ಎಷ್ಟಾಯ್ತು? 6. ಓಕೆ, ಈ ಎರಡು ಸೊನ್ನೆಗಳನ್ನ ಕೆಳಗೆ ತೆಗೆದುಕೊಂಡ್ಬಿಡಿ. ಸೊ 0 ಆಯ್ತು. ಈಗ ನಮಗೆ ಇಲ್ಲಿ 0 ಬರಬೇಕು. 0 ಬರ್ಬೇಕಪ್ಪ ಅಂದ್ರೆ ನಾನಿಲ್ಲಿ 1ನ ತೆಗೆದುಕೊಂಡ್ಬಿಟ್ರೆ 61 ಗುಣಾಕಾರ 1, 61 ಬರುವುದು. 2ನ ತೆಗೆದುಕೊಂಡ್ಬಿಟ್ರೆ ಮತ್ತೆ ಬೇರೆ ಸಂಖ್ಯೆ ಬರುದು. ನಾನೇನ್ ಮಾಡ್ತೇನಪ್ಪ ಅಂದ್ರೆ ಇಲ್ಲಿ 0 ಅಂತ ಬರ್ಕೊಂಡ್ಬಿಡ್ತೇನೆ. ಸೊ ನೋಡೋಣ, ಇಲ್ಲಿ 0 ತೆಗೆದುಕೊಂಡ್ರೆ ಇಲ್ಲಿಯೂ ಸಹ 0 ಬರ್ಕೋಬೇಕು, ಹೌದಲ್ಲ? ಸೊ 60 ಗುಣಾಕಾರ 0, ಅದು 0 0, ಹೌದಲ್ಲ? ಈ 0 ಒಂದು ಎಕ್ಸ್ ಅಂತ ತಿಳ್ಕೊಂಡ್ಬಿಡಿ. ಸೊ ಉತ್ತರ ಮತ್ತೆ 0 0 0. ಸೊ ಇದರ ಅರ್ಥ ನೋಡಿ, ಶೇಷ 0 ದೊರೆಯಿತು. ಸೊ ಇದರ ಅರ್ಥ ಏನಪ್ಪ ಅಂತಂದ್ರೆ 900 ಇದರ ವರ್ಗ ಮೂಲ ಎಷ್ಟಪ್ಪ ಅಂದ್ರೆ ಇಲ್ಲಿದೆ ನೋಡಿ 30. ಇದು ವಿದ್ಯಾರ್ಥಿಗಳೇ ನಮಗೆ ಬೇಕಾದಂತ 900ರ ವರ್ಗ ಮೂಲ. ತೀತಲ್ಲ, ಹಾ ಇಲ್ಲಿ ತಮ್ಗೆ ಕನ್ಫ್ಯೂಷನ್ ಆಗುವಂತ ಒಂದು ಚಾನ್ಸಸ್ ಇದೆ. ಏನು ಇಲ್ಲಿ ಸ್ವಲ್ಪ ಗಮನಿಸಿ, ಇದೇ ಸಮಸ್ಯೆನ ಈ ರೀತಿ ಬರ್ಕೊಂಡ್ಬಿಟ್ರೆ 900 ಅಂತ ಇದೆ. ಸೊ ತಾವು ಅದರ ವರ್ಗ ಮೂಲನ ಕಂಡು ಹಿಡಿತಾ ಇದ್ದೀರಾ. ಸೊ ಇದನ್ನ ಮೊದಲಿಗೆ ಗುಂಪನ್ನ ಮಾಡ್ಕೊಳ್ತೀರಾ, ಹೀಗೆ ಮತ್ತು ಹೀಗೆ, ಹೌದಲ್ಲ? 9 ಇದು 3ರ ಮಗ್ಗಿಲಿ. ಸೊ 3 ಗುಣಾಕಾರ 3, 9. 9ರಲ್ಲಿ 9ನ ಕಳೆದ್ಬಿಟ್ರೆ 0. ನೆಕ್ಸ್ಟ್ ಈ 0ನ ಕೆಳಗೆ ತೆಗೆದುಕೊಂಡ್ಬಿಡ್ತೀರಾ. ಸೊ 0 0. ಆ ಶೇಷ 0 ಬಂದ್ಬಿಡ್ತು ಅಂತ ತಿಳ್ಕೊಂಡ್ಬಿಟ್ಟು ತಾವು ಈ 3 ಇದರ ವರ್ಗಮೂಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ವಿದ್ಯಾರ್ಥಿಗಳು. ಆ ರೀತಿ ಮಾಡ್ಕೋಬೇಡಿ. ಯಾಕಪ್ಪ ಅಂದ್ರೆ ಈ 0ಗಳನ್ನ ತೆಗೆದುಕೊಂಡ ಮೇಲೆ ಇಲ್ಲಿ ತಾವು ಮತ್ತೊಂದು ಸ್ಟೆಪ್ ಮಾಡ್ತಾ ಇದ್ರ. ಸೊ 0 × 0, ಆವಾಗ ಇಲ್ಲಿ 0 0 ಬರುವುದು. ಇದು ನಮಗೆ ಬೇಕಾದಂತ ಉತ್ತರ ವಿದ್ಯಾರ್ಥಿಗಳು. ಆ ರೀತಿ ಕನ್ಫ್ಯೂಷನ್ ಮಾಡ್ಕೋಬೇಡಿ. 0 ಇರುವಾಗ ತಾವು ಸ್ವಲ್ಪ ಗಮನವಿಟ್ಟು ಇದನ್ನ ಬಿಡಿಸ್ಕೊಂಡ್ಬಿಡಿ. ಸೊ ಇದು ವಿದ್ಯಾರ್ಥಿಗಳ ಕೊನೆಯ ಒಂದು ಸಮಸ್ಯೆ, ಅಂದ್ರೆ ಮೊದಲನೇ ಮುಖ್ಯ ಪ್ರಶ್ನೆಲಿ 12ನೇ ಸಮಸ್ಯೆ ಒಂದು ಉತ್ತರ. ತೀತಲ್ಲ, ಸೊ ತುಂಬಾ ಈಸಿ ಆದಂತ ಸಮಸ್ಯೆಗಳಿವೆ, ಆದ್ರೆ ಹೆಚ್ಚು ಒಂದು ಜ್ಞಾನವನ್ನು ಹೆಚ್ಚು ಒಂದು ನಾಲೆಜ್ ಅನ್ನು ಕೊಡುವಂತ ಸಮಸ್ಯೆಗಳು. ಈ ಟ್ರಿಕ್ ಗಳನ್ನ ತಾವು ನೆನಪಿಟ್ಕೊಂಡ್ಬಿಟ್ರೆ ತಮ್ಮ 9th ತುಂಬಾ ಈಸಿ ಆಗೋದು ವಿದ್ಯಾರ್ಥಿಗಳು. ಅದಕ್ಕಾಗಿ ಇದನ್ನ ಚೆನ್ನಾಗಿ ತಿಳಿದುಕೊಂಡ್ಬಿಡಿ. ಸೊ ತಾನ್ ಮಾಡಿ ವಿದ್ಯಾರ್ಥಿಗಳು, ಇಲ್ಲಿ ನೋಡಿ ಈ ಸಂಖ್ಯೆ 1444. ಸೊ ಇದು ನಿಮ್ಮ ಹೋಮ್ವರ್ಕ್. ಸೊ ಈ ಸಂಖ್ಯೆಯ ವರ್ಗ ಮೂಲವನ್ನ ಇದೇ ಭಾಗಾಕಾರ ವಿಧಾನದಿಂದ ಕಂಡುಹಿಡಿದು ಇದರ ಉತ್ತರವನ್ನು ತಪ್ಪದೆ ಕೆಳಗೆ ಕಮೆಂಟ್ ನಲ್ಲಿ ತಿಳಿಸಿ ವಿದ್ಯಾರ್ಥಿಗಳು. ಅಂದಾಗ ತಮಗೆ ಈ ಎಲ್ಲಾ ಸಮಸ್ಯೆಗಳು ಅರ್ಥ ಆದ ಹಾಗೆ. ಸೊ ನಾನು ನಿಮ್ಮ ಆನ್ಸರ್ಗೆ ವೇಟ್ ಮಾಡ್ತಾ ಇರ್ತೀನಿ. ತಪ್ಪದೇ ತಮ್ಮ ಹೆಸರು, ಊರು ಹಾಗೂ ತಮ್ಮ ಆನ್ಸರ್ ಅನ್ನ ತಪ್ಪದೇ ಕಮೆಂಟ್ ನಲ್ಲಿ ತಿಳಿಸಿ. ಓಕೆ, ಐ ಬಿ ವೇಟಿಂಗ್. ಸೊ ಇದರೊಂದಿಗೆ ನಾನು ಮಾಡೋಣ, ಈ ಒಂದು ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ. ಸೊ ನಮ್ಮ ಅಭ್ಯಾಸ 5.4ರ ಮೊದಲನೇ ಮುಖ್ಯ ಪ್ರಶ್ನೆ ಕಂಪ್ಲೀಟ್ ಆಯ್ತು. ಸೊ ಇನ್ನು ಮುಂದಿನ ವಿಡಿಯೋದಿಂದ ನಾವು ಈ ಎರಡನೇ ಮುಖ್ಯ ಪ್ರಶ್ನೆ ಕಂಟಿನ್ಯೂ ಮಾಡೋಣ, ಮತ್ತೆ ಹೊಸ ಐಡಿಯಾವನ್ನ ತಿಳ್ಕೊಳ್ಳೋಣ. ಸೊ ತಪ್ಪದೆ ಎಲ್ಲ ವಿಡಿಯೋಗಳನ್ನ ನೋಡ್ಬೇಕಪ್ಪ ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಬೇಕು, ಬೆಲ್ ಐಕನ್ ಒತ್ತಿರ್ಬೇಕು, ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡ್ತಿರ್ಬೇಕು. ಓಕೆ, ಬಹಳಷ್ಟು ವಿಡಿಯೋ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಚೆನ್ನಾಗಿ ಓದಿ, ಚೆನ್ನಾಗಿ ಅಭ್ಯಾಸ ಮಾಡಿ.